ನೀವೆಲ್ಲರೂ ಯಾಕೆ ಇಲ್ಲಿದ್ದೀರಿ? ನಿಮ್ ನಿಮ್ ಕೆಲಸ ಏನದ ಅದ ನೋಡ್ಕೊರಿ. ಐ ಆಮ್ ಫೈನ್. ನೋ, ಯು ಆರ್ ನಾಟ್ ಫೈನ್. ನೀವು ಬೇಜಾರಾಗಿರೋದು ನಿಮ್ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಏನಾಗಿದೆ ನಿಮ್ಗೆ? ಯಾವ ರೀತಿ ಹುಷಾರಿಲ್ಲ? ಇಲ್ಲದಿಯ, ನಾನ್ ಕರೆ ಹೇಳಿಕತ್ತೀನಿ. ಈಗ ನನ್ಗೆ ಆರಾಮ ಅನ್ಸ್ಲಿಕ್ಕದ. ಹೌದಾ? ಏನ್ ಗೊತ್ತಾ, ನನ್ ವೀಣಾ ಅತ್ತೆ ಹೇಗ್ ಕಾಣಿಸ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿಲ್ಲ. ಸುಂದರವಾಗ್ ಕಾಣಿಸ್ತಾರೆ. ಎಷ್ಟು ಚಂದದ ಮುಖ, ಕಣ್ಣು, ಕೆನ್ನೆ, ತುಂಬಾ ಒಳ್ಳೆ ಲಕ್ಷಣ. ಈ ತರ ನೀವ್ ಯಾವತ್ತೂ ಕಾಣಿಸಿಲ್ಲ. ಎಷ್ಟು ಚಂದ ಕಾಣ್ತಿದ್ದೀರಾ ಅಂದ್ರೆ, ಇವತ್ತು ನಿಮ್ಮನ್ನ ಯಾರಾದ್ರೂ ನೋಡಿದ್ರೆ ಚಿಟ್ಕೆ ಹೊಡೆ ಎಷ್ಟು ಬಿದ್ದೋಗ್ಬಿಡ್ತಾರೆ. ಎಷ್ಟು ಚಲೋ ಬೆಣ್ಣೆ ಹಷ್ಟಿಕ ನೋಡಿದ್ಯಾ? ಏನು ಅಂದ ನೀನು? ಅಯ್ಯೋ, ಏನಿಲ್ಲ. ಎಷ್ಟು ಸ್ವೀಟ್ ಆಗಿ ಮಾತಾಡ್ತಾಳು ಅಲ್ಲ. ಅವನು ಹಂಗೆ ಕೈ ಹಾಕಿ ಮಾತಾಡ್ಬೇಕು, ನನಗೆ ಬರಲ್ಲ. ಅವನ್ಗಡೆ ಲಕ್ಷಕ್ಕೆ ಹೋಗ್ರ, ನಡಿ ನೀನು. ವೀಣಾ ಅತ್ತೆ, ಏನಾಯ್ತು ಅಂತ ಹೇಳಿ ಪ್ಲೀಸ್. ಇಷ್ಟು ಡಲ್ ಆಗಿ ನಾನು ನಿಮ್ಮನ್ ಯಾವತ್ತೂ ನೋಡಿಲ್ಲ. ಇವ್ರು ಯಾರು ಹೇಳ್ತಾ ಇಲ್ಲ ನಿಮಗೆ ಏನಾಯ್ತು ಅಂತ. ಕಾಲ್ ಬಂದ ತಕ್ಷಣ ಎದ್ದು ಬಿದ್ದು ಓಡ್ ಬಂದೆ. ಏನಾಯ್ತು ಅಂತ ನೀವು ನೋಡಿದ್ರೆ ಹೀಗಿದ್ದೀರಾ? ನಿಜ ಹೇಳಿ, ಏನಾಯ್ತು? ದಿಯಾ ಪುಟ್ಟ, ನಾನು ನಿಂಗೆ ಕರೆ ಹೇಳಲಿಕ್ಕತ್ತೀನಿ. ನಾನು ಆರಾಮಾಗೇ ಇದ್ದೀನಿ. ಐ ಆಮ್ ಓಕೆ. ನೀವು ಓಕೆ ಇಲ್ಲ. ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ನನ್ನ ಮದ್ವೆಲಿ ನಿಮಗೆ ನಾನು ಮೇಕಪ್ ಮಾಡೇ ಮಾಡ್ತೀನಿ. ಹುಚ್ಚುಡುಗಿ, ನಿನ್ನ ಲಗ್ನದಾಗ ನೀ ಮೇಕಪ್ ಮಾಡ್ಕೋಬೇಕು, ನೀ ರೆಡಿ ಆಗಬೇಕು. ನಿನಗ ನಾನಾ ಮೇಕಪ್ ಮಾಡಬೇಕು. ಹ್ಞೂ, ನಾನಾ ರೆಡಿ ಮಾಡ್ತೀನಿ. ನಂದಿರ್ಲಿ, ಆದ್ರೆ ನಾನು ನಿಮಗೆ ಪಕ್ಕ ಮೇಕಪ್ ಮಾಡೇ ಮಾಡ್ತೀನಿ. ನನ್ನ ಕೆಲಸ ಅದ, ನಾ ಹೋಗ್ತೀನಿ. ಹೋಗ, ನಡಿ. ವೀಣಾ ಅತ್ತೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮಗೆ ಸುಳ್ಳು ಹೇಳಕ್ಕೂ ಬರಲ್ಲ ನೋಡಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಕೂತ್ಕೊಳ್ಳಿ. ಏನ್ ಗೊತ್ತಾ, ನನಗೂ ಕೆಲವೊಂದ್ಸಲ ಹೀಗೆ ಆಗತ್ತೆ. ನನ್ನ ಮಮ್ಮಿ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದಾಗ ನಾನು ಹೀಗೆ ರೂಮಲ್ಲಿ ಲಾಕ್ ಮಾಡ್ಕೊಂಡು ಕೂತಿರ್ತೀನಿ. ಬರೀ ನನ್ನ ಮಮ್ಮಿ ವಿಚಾರದಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಜಗಳ ಆಡಿದಾಗ, ಈ ಏಲಿಯ ನನಗೆ ಇನ್ಸಲ್ಟ್ ಮಾಡಿದಾಗ ನಾನು ಹೀಗೆ ಕೂತ್ ಬಿಡ್ತೀನಿ. ನನಗೆ ಎಷ್ಟು ನೋವಾಗತ್ತೆ, ನಾನು ಎಷ್ಟು ಅಳ್ತೀನಿ ಅಂತ ನನಗೆ ಮಾತ್ರ ಗೊತ್ತಿದೆ. ಆಗ ನನಗೆ ಸಮಾಧಾನ ಮಾಡಕ್ಕೆ ಅತ್ತೆ ಮತ್ತೆ ಪಪ್ಪ ಬರ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ನನ್ನ ಮನ್ಸು ಹಗುರ ಆಗತ್ತೆ. ನೀವು ಹಂಚ್ಕೊಳ್ಳಿ. ಇಲ್ಲದಿಯ, ನಂಗೇನು ಆಗಿಲ್ಲ. ನಿಂಗೆ ಹ್ಯಾಂಗ್ ಹೇಳೋದು, ಹೊಟ್ಯಾಗ ಒಂಥರ ತಳಮಳ, ಸಂಕಟ ಆಗ್ಲಿಕ್ಕತ್ತದ. ಅದ್ ಬಿಟ್ರೆ ನಂಗೇನು ಆಗಿಲ್ಲ, ಆರಾಮದೀನಿ. ನೋಡು, ನೀ ಇದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಆತ. ಇಲ್ಲ ವೀಣಾ ಅತ್ತೆ, ನಿಜ ಹೇಳಿ. ಇವ್ರು ಯಾರಾದ್ರೂ ಏನಾದ್ರು ಅಂದ್ರ, ನಿಮಗ್ ಬೇಜಾರ ಆಗೋಕ್ ಮಾತಾಡಿದ್ರ? ಹುಚ್ಚುಡುಗಿ, ನಮ್ಮನೆಯವ್ರು ನನ್ಗೆ ಯಾಕೆ ಬೇಸರ ಮಾಡ್ತಾರದಿಯಾ? ತಿರುಗಿ ನಾನಾ ಒಂದೊಂದ್ಸಲ ಅವ್ರಿಗೆ ಬೇಸರ ಮಾಡ್ತೀನಿ, ಇವ್ರ ಮೇಲೆಲ್ಲ ಸಿಟ್ ಮಾಡ್ಕೋತೀನಿ. ನೀವ್ಯಾಕೆ ಇವ್ರ ಮೇಲೆಲ್ಲ ಸಿಟ್ ಮಾಡ್ಕೋತೀರಾ? ನಮ್ಮನೆಯವ್ರ ಮೇಲೆ ಸಿಟ್ ಮಾಡ್ಕೊಳ್ದೆ ಹಾದಿಯಾಗ ಹೋಗೋರ ಮೇಲೆ ಸಿಟ್ ಮಾಡ್ಕೊಳಕ್ ಆಗ್ತದ? ಇಮ್ಯಾಜಿನ್ ಮಾಡ್ಕೊಳ್ಳಿ ಅತ್ತೆ, ರೋಡಲ್ಲಿ ಹೋಗೋರ ಮೇಲೆ ಸುಮ್ ಸುಮ್ನೆ ಕೋಪ ಮಾಡ್ಕೊಂಡ್ರೆ ಎಷ್ಟು ಫನ್ನಿಯಾಗಿ ಅನ್ಸತ್ತಲ್ಲ. ನಿಮಗ್ ಗೊತ್ತಾ ಅತ್ತೆ, ನಾನು ಹೀಗೆ ರೂಮಲ್ಲಿ ಕೋಪ ಮಾಡ್ಕೊಂಡು ಕೂತಾಗ ಅತ್ತೆ ಪಪ್ಪ ಬರ್ತಾರಲ್ಲ, ನಾನು ಅವಾಗ ತುಂಬಾ ಕಿರ್ಚಾಡ್ ಬಿಡ್ತೀನಿ. ನೀವು ಅದೇ ರೀತಿ ಮಾಡಿ ಅತ್ತೆ, ನಾವಿದ್ದೀವಿ, ನೀವೆಷ್ಟು ಬೈದ್ರು ಬೈಸ್ಕೋತೀವಿ ಅಲ್ವಾ? ಒಳಗೆ ನಿಮ್ ಕೋಪ ಏನೇನಿದೆ ಎಲ್ಲ ಹೊರಗೆ ಹಾಕ್ಬಿಡಿ ಅತ್ತೆ. ನೋಡಿ, ಎಲ್ರೂ ಹೂ ಅಂತಿದ್ದಾರೆ. ಯಾವ ಮನುಷ್ಯ ನನ್ಗೆ ನೋವು ಮಾಡ್ಯಾರ ಅವ್ರಿವತ್ತು ಸಂತೋಷವಾಗದಾರ? ಬಿಡು, ನಾ ಅವ್ರನ್ನ ಮರ್ತು ಆರಾಮದೀನಿ. ಅದ ಹೆಂಗಾಗತ್ತೆ,
ಯಾರು ನಿಮಗೆ ಇಷ್ಟೊಂದು ಹರ್ಟ್ ಮಾಡಿರೋದು ನನಗೆ ಹೇಳಿ, ನಾನು ಅವರಿಗೆ ಶಿಕ್ಷೆ ಕೊಡ್ತೀನಿ. ಅತ್ತೆ, ಈ ಮನೆಯಲ್ಲಿ ನಿಮಗೆ ಯಾರಿಗಾದ್ರೂ ಶಿಕ್ಷೆ ಕೊಡಬೇಕು ಅಂತ ಇದ್ರೆ ಫಸ್ಟ್ ಏಲಿಯನಿಗೆ ಶಿಕ್ಷೆ ಕೊಡಿ. ನಿನ್ನ ಲಗ್ನ ಮಾಡ್ಕೊಳ್ಳೋಕಿನ ದೊಡ್ಡ ಶಿಕ್ಷೆ ಯಾವ್ದಾರ ಐತಾ ನನಗೆ? ಶಶಾಂಕ ಹುಷಾರ, ಈ ನಮ್ಮನಿ ಮುದ್ದು ಹುಡುಗಿ ಜೋಡಿ ನೀ ಹಿಂಗೆಲ್ಲ ಮಾತಾಡ್ದಿ ಅಂದ್ರ ನಿನ್ನ ಮೊದ್ಲು ಎಳ್ಕೊಂಡೋಗಿ ಪನಿಷ್ಮೆಂಟ್ ಕೊಡ್ಬೇಕಾಗ್ತದ, ಗೊತ್ತದ? ಹ್ಮ್, ಕರೆಕ್ಟ್ ಅತ್ತೆ. ಈ ಇಡಿಯಟ್ಗೆ ಪನಿಷ್ಮೆಂಟ್ ಕೊಡ್ಬೇಕು. ಯಾ ನೋ, ಈಗ ನೀನ್ ಮಾತಾಡ್ದಿಯಲ್ಲ, ಇದು ತಪ್ಪದ. ಈ ತಪ್ಪಿಗೆ ಯಾರು ಶಿಕ್ಷೆ ಕೊಡ್ಬೇಕು? ಸಾರಿ, ನನ್ ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಒಟ್ಟಿಗೆ ಇರ್ತೀನಲ್ಲ, ಬೈ ಮಿಸ್ಟೇಕ್ ಆಗಿ ಈ ತರ ಮಾತುಗಳೆಲ್ಲ ಬಂದ್ಬಿಡತ್ತೆ. ನಿಮ್ಗೇನಾದ್ರು ಕೋಪ ಬಂತ ಅತ್ತೆ? ನಿನ್ನಂತ ಮುದ್ದ ಹುಡುಗಿ ಮೇಲೆ ಯಾರಿಗಾದ್ರೂ ಸಿಟ್ಟು ಬರ್ತದೇನ? ಹಾಗಾದ್ರೆ ನಿಮ್ಗೆ ಯಾರು ಬೇಜಾರು ಮಾಡಿದ್ರು ಪಟ್ಟ ಅಂತ ಹೇಳಿ. ನೀ ಅವ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತಿದ್ಯಾ? ನಿಂಗ್ ಅವ್ರ ಪರಿಚಯನ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಎಷ್ಟರ ಹಠ ಮಾಡ್ತಿದ್ಯಾ? ಸುಮ್ನಿರಿ ನೀವಿಬ್ರು. ವೀಣಾ ಅತ್ತೆಗ ಯಾರಿಂದ ಹರ್ಟ್ ಆಗಿದೆ ಅಂತ ಆಕೆ ತಿಳ್ಕೊಳ್ಳಿ. ಆಕೆ ತಿಳ್ಕೊಂಡ್ರ ಪಕ್ಕ ಸೊಲ್ಯೂಷನ್ ಕಂಡು ಹಿಡಿತಾಳ. ಸುಮಿ, ಆಕೆ ಮ್ಯಾಗ ನಿನ್ಗೆ ಅಷ್ಟೊಂದು ನಂಬಿಕೆ ಅದೇನ? ಅಣ್ಣ, ಆ ನಂಬಿಕೆ ನಿನಗೂ ಅದ. ಆದ್ರೆ ನೀನ್ ಈಗೋ ಹರ್ಟ್ ಆಗ್ತದ ಅಂತ ಹೇಳಿ ಮನಸ್ ಬಿಚ್ಚಿ ಹೇಳ್ವಲ್ಲಿ ಅಷ್ಟ. ನಾವ್ ದಿಯಾನ್ ಕರೆಸ್ಕೋತೀವಿ ಅಂತ ಹೇಳಿದಾಗ ನೀನೇನು ಕಡ್ಡಿ ಮುರ್ದಂಗ ಬ್ಯಾಡ ಅಂತ ಹೇಳಿಲ್ಲಲ್ಲ. ಯಾಕಂದ್ರೆ ನಿನಗೂ ಗೊತ್ತಿತ್ತು ದಿಯಾ ಅದಕ್ಕೆ ಏನ ಸೊಲ್ಯೂಷನ್ ಕಂಡು ಹಿಡಿದ ಹಿಡಿತಾಳ ಅಂತ ಹೇಳಿ. ಬರ್ರಿ, ಅವ್ರಿಬ್ರು ಏನ್ ಮಾತಾಡ್ಲಿಕ್ಕತ್ತಾರಂತ ದೂರಿಂದ ಕೇಳಿಸ್ಕೊಳ್ಳೋಣ ಅಂತ ನಡೀರಿ. ಈ ಇನ್ವಿಟೇಷನ್ ಕಾರ್ಡಿಗೆ ಯಾವುದೇ ಬೆಲೆ ಇಲ್ಲ. ಒಂದು ವರ್ಷದಲ್ಲಿ ಶಶಾಂಕ್ ಸರ್ ದಿಯಾಗೆ ಡಿವೋರ್ಸ್ ಕೊಟ್ಟು ನನ್ನ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ಈಗ ಸಕಲೇಶ್ಪುರಕ್ಕೆ ಹೋಗಿ ಬಂದ್ಮೇಲೆ ನನಗೆ ಎಲ್ಲ ಕ್ಲಿಯರ್ ಆಗ್ತಿದೆ. ಒಂದು ವರ್ಷದಲ್ಲಿ, ಒಂದೇ ಒಂದು ವರ್ಷದಲ್ಲಿ ಶಶಾಂಕ್ ಸರ್ ಜೀವನದಿಂದ ತೊಲಪ್ತೀನಿ ಅಂತ ಅಂದಿದ್ದ ದಿಯಾ ಈಗ ಅವ್ರ ಮನಸ್ಸು ಗೆದ್ದು ಶಾಶ್ವತವಾಗಿ ಅವ್ರ ಜೊತೆನೆ ಉಳ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ. ಇಲ್ಲ ಇಲ್ಲ, ಆಗ ನನ್ನಿಂದ ನನ್ನ ತಾಯಿ ಪ್ರೀತಿನ ಕಿತ್ಕೊಂಡ್ಳು. ಈಗ ನನ್ನಿಂದ ನನ್ನ ಶಶಾಂಕ್ ಸರ್ ಪ್ರೀತಿನೂ ಕಿತ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ. ಈ ಜೀವಕ್ಕೆ ಪ್ರೀತಿನೇ ಸಿಗ್ದಲ್ಲಿರೋ ಹಾಗೆ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನೆವರ್. ಅವಿವೇಕಿ ಬುದ್ಧಿಗೇಡಿ ಅಜ್ಞಾನಿ ದಿಯಾಗೆ ನನ್ನಂತ ಸೈಂಟಿಸ್ಟ್ ಹೆದರ್ಕೊಂಡು ಸುಮ್ಮನೆ ಇರೋದ? ನೆವರ್ ನೆವರ್ ನೆವರ್. ಇಲ್ಲ, ನನ್ನಿಂದ ನನ್ನ ತಾಯಿ ಪ್ರೀತಿನ ಅದಿಯ ಹೇಗೆ ಕಿತ್ಕೊಂಡ್ಲು ಹಾಗೆ ಶಶಾಂಕ್ ಸರ್ ಪ್ರೀತಿನೂ ಅವಳಿಂದ ನಾನು ಕಿತ್ಕೊಳ್ಳೇಬೇಕು. ನನ್ನ ತಾಯಿ ಪ್ರೀತಿಗೋಸ್ಕರ ನಾನು ಎಷ್ಟು ತಳ ಮಾಡಿಸಿದ್ನು, ಅದೇ ರೀತಿ ಶಶಾಂಕ್ ಸರ್ ಪ್ರೀತಿಗೂ ಅದಿಯ ತಳ ಮಾಡಿಸ್ಬೇಕು. ನಾನು ಅತಿಯನಿಂದ ಶಶಾಂಕ್ ಸರ್ನ ದೂರ ಮಾಡಿದ್ರೇನೆ ನನಗೆ ಅನ್ಯಾಯ ಮಾಡಿರೋ ನನ್ನ ಮಾವ ಮತ್ತೆ ನನ್ನ ಹೆತ್ತ ತಾಯಿಗೆ ನಾನು ಬುದ್ಧಿ ಕಲಿಸ್ದಾಗ ಆಗೋದು. ಮಾಯಾ ಮಾಯಾ, ಯಾವ ಪ್ರಪಂಚದಲ್ಲಿ ಇದೆಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಶಶಾಂಕ್ ಸರ್ ಒಂದ್ ದೊಡ್ಡ ಜವಾಬ್ದಾರಿ ಕೊಟ್ಟು ಹೋಗಿದಾರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಾಗುತ್ತೆ. ನಿನ್ ಹಾಗೆ ಕೂಲ್ ಆಗಿರೋದಕ್ಕೆ ಆಗೋದಿಲ್ಲ. ನೀನ್ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀಯ ಅಂತಲೇ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಆದ್ರೆ ಈ ಮದ್ವೆ ಇನ್ವಿಟೇಷನ್ ಕಾರ್ಡ್ ಯಾಕೆ ಬಿಸಾಕಿದ್ಯಾ? ಮದ್ವೆಗೆ ಮುಂಚೆ ಕಾರ್ಡ್ ಬಿಸಾಕ್ಬಾರ್ದಲ್ವಾ? ಅಯ್ಯೋ, ನಾನು ಯಾಕದನ್ನ ಬಿಸಾಕ್ಲಿ? ಅದೇ ಎಲ್ಲೋ ಗಾಳಿಗೆ ಹಾರ್ಕೊಂಡೋಗಿ ಬಿದ್ದಿರ್ಬೇಕು.
ಇದು ಗಾಳಿ ಹಾಕೊಂಡೋಗ್ ಬಿದಿರೋ ಹಂಗೆ ಕಾಣಿಸ್ತಾ ಇಲ್ವಲ್ಲ? ಅತ್ತೆ ಅದೆಲ್ಲ ಬಿಡಿ, ನಿಮಗೆ ಯಾರು ಬೇಜಾರು ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಲೇಬೇಕು, ನಾನು ತಿಳ್ಕೊಳ್ಳೇಬೇಕು. ನೋದಿಯಾ ಪ್ಲೀಸ್, ನೀ ಏನ ಒಳ್ಳೆ ಸ್ಕೂಲ್ ಹೆಡ್ ಮಾಸ್ಟರ್ ಹಂಗ ಆರ್ಡರ್ ಮಾಡಕತ್ತಿ ನನ್ಗ? ಹೌದು, ನಾನ್ ಹೆಡ್ ಮಾಸ್ಟರ್. ಆರ್ಡರ್ ಪಾಸ್ ಮಾಡ್ತಾ ಇದ್ದೀನಿ, ಅವ್ರ ಹೆಸರು ಏನು ಅಂತ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಪಪ್ಪನ್ ಕಾಲ್ ಮಾಡಿ ಮದ್ವೆ ಕ್ಯಾನ್ಸಲ್ ಅಂತ ಹೇಳ್ತೀನಿ. ಏನಾಗ್ತೀಯಾ ಪ್ಲೀಸ್, ಮದ್ವೆ ಕ್ಯಾನ್ಸಲ್ ಮದ್ವೆ ಕ್ಯಾನ್ಸಲ್ ಅಂತ ಅಡ್ಬಾಯ್ ಹಾಕ್ಬೇಡ. ಎಷ್ಟರೇ ಹೇಳ್ಬೇಕು ನಿನ್ಗ? ನಾನಾದ್ರೂ ಏನ್ ಮಾಡ್ಲಿ, ನನಗ್ ಬೇರೆ ದಾರಿ ಇಲ್ಲ. ಹಂಗಂದ್ರೆ ಏನ ಮತ್ತಿನ್ನೇನು? ನೀವ್ ಈ ರೀತಿ ಸಪ್ಪಕ್ ಮುಖ ಮಾಡ್ಕೊಂಡ್ ಕೂತಿದ್ರೆ ಮದ್ವೆ ಮಾಡ್ಕೊಂಡು ನಿಮ್ ಮನೆಗ್ ಬರ್ಬೇಕು ಅಂತ ಅನ್ಸತ್ತಾ? ಪ್ರಾಬ್ಲಮ್ ಏನು ಅಂತ ಹೇಳಲ್ಲ, ಸೊಲ್ಯೂಷನ್ ಹುಡ್ಕೋಣ ಅಂದ್ರೆ ಮನ್ಸ್ ಬಿಚ್ಚಿನ ಮಾತಾಡಲ್ಲ. ದಿಯಾ ನಿಂಗ್ ಹೇಳಿನಲ್ಲ ಇದ್ರಾಗ ಮುಚ್ಚಿಡೋ ಅಂತದ್ ಏನು ಇಲ್ಲ. ವೀಣಾ ಅತ್ತೆ ನನ್ನೇ ನೋಡಿ, ನಾನ್ ಇವಾಗ ಯಾರನ್ ಮದ್ವೆ ಆಗ್ತಿದ್ದೀನೋ ಅವ್ರ ಮೇಲೆ ನನಗ್ ಪ್ರೀತಿನೇ ಇಲ್ಲ. ದಿಯಾ ಏನ್ ಮಾತಾಡ್ಲಿಕತ್ತಿ ನೀನು? ನನ್ ಪೂರ್ತಿ ಹೇಳೋದನ್ ಕೇಳಿಸ್ಕೊಳ್ಳಿ, ಆದ್ರೂ ನಾನ್ ಯಾಕೆ ಮದ್ವೆಗೆ ಒಪ್ಕೊಂಡಿದ್ದೀನಿ ಹೇಳಿ? ನನಗ್ ನಿಮ್ಮೆಲ್ಲರೂ ಮೇಲೂ ತುಂಬಾ ಪ್ರೀತಿ ಇದೆ ಅದಕ್ಕೆ. ಆತವ ಈಗ ನಾನೊಂದ್ ಹೇಳ್ತೀನಿ, ನೀ ಕೇಳಲಿಕ್ಕಬೇಕು. ಏನು? ನೀ ಲಗ್ನ ಆಗೋ ಹುಡುಗನ್ಗ ಏಲಿಯನ್ ಸಿಡ್ಕ ಅಂತೆಲ್ಲ ಅನ್ಬಾರ್ದು. ಒಂದಿನ ನಿಂಗ್ ಹೆಂಗ್ ಬರ್ತದ ಅಂದ್ರದಿಯ, ನೀ ಅವನ್ನ ಏಲಿಯನ್ ಅಂತ ಕರಿಯಾಕ ನಿಂಗ್ ಮನ್ಸೇ ಬರಂಗಿಲ್ಲ. ಅಷ್ಟು ಪ್ರೀತಿ ಹುಟ್ಟದ ಅವನ್ ಮ್ಯಾಲ. ಅಂತ ಚಲೋ ಹುಡುಗ ಅದಾನವ ನಮ್ ಶಶಾಂಕ. ಏನಾತ್ತೆ ಹಾಗೆಲ್ಲ ಆಗೋದಕ್ ಚಾನ್ಸೇ ಇಲ್ಲ. ಆಗ್ತದ, ಹಂಗೆ ಆಗ್ತದ ದಿಯಾ, ಆ ನಂಬಿಕೆ ನನ್ಗದ. ನಮ್ ಶಶಾಂಕನ್ ಬಗ್ಗೆ ನಂಗ್ ಚಲೋ ಗೊತ್ತದ. ಅವ್ನ್ ನನ್ ಜೊತೆ ಹೇಗಿರ್ತಾನೆ ಅಂತ ನಿಮಗ್ ಗೊತ್ತಿಲ್ಲ. ನನ್ನ ತುಂಬಾ ಡಾಮಿನೇಟ್ ಮಾಡ್ತಾನೆ ಕೆಟ್ಟ ಏಲಿಯನ್. ಜಗಳಗಂಟಿ ಮೂಲಂಗಿ ಮಾದವ, ನಾ ಹೇಳದೆ ನಿಮ್ ಈಕಿನ್ ಕರ್ಸ್ಬೇಡ್ರಿ ಅಂತ, ಆದ್ರೂ ಕರ್ಸಿದ್ ನೋಡಿದ್ರ ಆಕೆ ನಾಟ ಶುರು ಮಾಡ್ಕೊಂಡ್ರ. ಏನಾದ್ರೂ ಒಂದ್ ರೀಸನ್ ಇಟ್ಕೊಂಡ್ ನನಗ್ ಭಯಕ್ ಬರ್ತಿಯಲ್ಲ. ಇವಾಗ ನಾನ್ ಏನ್ ಮಾಡ್ದೆ ಅಂತ ಬೈತಾ ಇದ್ಯಾ? ಏನನ್ನ ಇವ್ರೆಲ್ಲ ಯಾಕೆ ಕರ್ಸ್ಯಾರ? ವೀಣಾತ್ತೆ ಮೂಡ್ ಸರಿ ಮಾಡ್ಲಿಕ್ಕ ನೀ ಏನ್ ಮಾಡಕತ್ತಿ? ನನ್ ಜೋಡಿ ಜಗಳ ಮಾಡಕತ್ತಿ ನೋಡಿ ವೀಣಾ ಅತ್ತೆ. ನಿಮ್ ಜಗಳ ಹೆಂಗದ ಅಂದ್ರ ಇತ್ಲಾಗ ಹಾವು ಸಾಯಂಗಿಲ್ಲ, ಅತ್ಲಾಗ ಕಟ್ಗಿನೂ ಮುರಿಯಂಗಿಲ್ಲ. ಹಾಗಂದ್ರ? ಹಂಗಂದ್ರ ಅದು ಗಾದೆ ಮಾತದ. ಹಿಂಗ ಜಗಳ ಮಾಡ್ಕೋತ ಮಾಡ್ಕೋತ ನಿಮ್ ಜಗಳದಾಗ ಪ್ರೀತಿ ಹುಟ್ಕೋತದ. ಅತ್ಯ ನೀವ್ ಬರೀ ನನಗ್ ಮಾತ್ರ ಹೇಳ್ತಿರಲ್ಲ, ಆಕಿಗೇನ್ ಹೇಳಂಗಿಲ್ಲೇನ? ಶಶಾಂಕ ಲಗ್ನ ಮಾಡ್ಕೊಂಡ್ಮ್ಯಾಲ ಈ ಜಗಳ ಎಲ್ಲ ನಿಲ್ಲಿಸ್ಬೇಕು, ಗೊತ್ತಾತ? ದಿಯಾಪುಟ್ಟ ನೀ ಎಷ್ಟು ಚಲೋ ಹುಡುಗಿ ಇದೀ ಅಂದ್ರ ನಿನ್ನ ಯಾರು ಪ್ರೀತಿ ಮಾಡದೇ ಇರಾಕ ಸಾಧ್ಯನೇ ಇಲ್ಲ. ನಮ್ ಶಶಾಂಕನು ನಿನ್ ಹಂಗ ಪ್ರೀತಿ ಮಾಡ್ತಾನ ನೋಡುವಂತಿ. ಅತ್ಯಾ ನೀವು ಹಂಗ ಮಾತಾಡ್ಲಿಕ್ಕತ್ತಿರಲ್ಲ. ಇವ್ನ್ ನನ್ನ ಕೆಟ್ಟ ಹುಡುಗಿ ಅನ್ಕೊಂಡಿದ್ದಾನೆ, ಆದ್ರೆ ನಿಮಗ್ ಯಾರು ಕೆಟ್ಟವರು ಅಂತ ನೀವ್ ನನಗೆ ಹೇಳ್ತಾನೆ ಇಲ್ಲ. ಮನ್ಸಲ್ಲೇ ಕೊರ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೀರಾ? ದಿಯಾಪುಟ್ಟಿ ನಾ ಬೇಸರ ಮಾಡ್ಕೊಂಡ್ ಕೂತ್ರ ಲಗ್ನ ಹೆಂಗ್ ನಡೀತದ? ನಾ ಖರೆ ಆರಾಮ್ ಇದೀನಿ. ಹೊರಗ್ ನೀವಾಗ ತೋರ್ಸ್ಕೊತಾ ಇದ್ದೀರಾ ಅಷ್ಟೆ, ಆದ್ರೆ ಒಳಗಿಂದ ನಗ್ನಗ್ತಾ ಇರ್ಬೇಕು. ನನಗ್ ನಿಮ್ನ ಹಗ್ ಮಾಡ್ಕೋಬೇಕು ಅನ್ಸ್ತಾ ಇದೆ, ಹಗ್ ಮಾಡ್ಕೊಳ್ಳ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನಮ್ಗೆಲ್ಲ ನಿಮ್ ಪ್ರೀತಿ ಬೇಕು. ನಿಮಗ್ ಗೊತ್ತಾ, ನನ್ ತಾಯಿನೂ ಹೀಗೆ ತಪ್ಕೊಂಡು ನನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅನ್ಕೋತಾ ಇದ್ದೆ. ಆದ್ರೆ ಆ ಅವಕಾಶ ಅವಳು ಯಾವತ್ತೂ ನನಗ್ ಕೊಡ್ಲೇ ಇಲ್ಲ. ನಮ್ಮ ಅಮ್ಮ ನೆನ್ಪಾದಾಗೆಲ್ಲ ನನ್ ಸಾರಿ ಖಾತೆನ್ ತಪ್ಕೋತಾ ಇದ್ದೆ, ಆದ್ರೆ ಅವಳ ಮಾಯನ್ ಮಿಸ್ ಮಾಡ್ಕೊಳ್ಳೋರು. ಏನ್ ಮಾಡ್ಲಿಕ್ಕತ್ತಿದ್ಯಾ? ನನ್ನ ನಗ್ಸಾಕ್ ಬಂದಾಕಿ ನೀನ ಅಳ್ಲಿಕ್ಕತ್ತಿಯಲ್ಲ. ಏನ್ ಮಾಡ್ಲಿ, ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ. ನಾನ್ ಚಿಕ್ಕವಳಿದ್ದಾಗಿಂದ ಒಂಟಿಯಾಗಿ ಬೆಳ್ದಿರೋದಲ್ವಾ, ಅದಕ್ಕೆ ನನ್ ನಿಮ್ ಮನ್ಸ್ ಅರ್ಥ ಆಗತ್ತೆ. ನನಗೆಷ್ಟೇ ಬೇಜಾರಾದ್ರೂ ನಿಮ್ಗಳ ಜೊತೆ ನಗ್ನಗ್ತಾ ಇರ್ತೀನಲ್ವಾ, ನಿಮ್ಮೆಲ್ಲರ ಜೊತೆ ಮಿಕ್ಸಪ್ ಆಗ್ತೀನಲ್ವಾ, ನಿಮ್ ತರ ರೂಮಲ್ಲಿ ಡೋರ್ ಲಾಕ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ.
ಗೊತ್ತಾತು ಮಗಳೇ, ನಾ ಇನ್ ಮುಂದ ಎಲ್ಲರ ಜೋಡಿನೂ ನಿನ್ ತರನೆ ನಕ್ಕೋತಾ ಇರ್ತೀನಿ. ಬಿಟ್ಟೆಲ್ಲೂ ಹೋಗಲ್ಲ ಅಲ್ವಾ? ಹುಚ್ಚುಡ್ಗಿ, ನಿಮ್ಮನ್ನೆಲ್ಲ ಬಿಟ್ಟು ನಾ ಎಲ್ಲಿ ಹೋಗ್ಲಿದ್ಯಾ? ನನ್ಗ ಅಂತಿರೋರು ನೀವ ಅಲ್ಲ. ವೀಣಾ ಅತ್ತೆ ನಕ್ರು ಎಲ್ರಿಗೂ ಹೇಳಿ ನೋಡಿ, ಮನೆಗೆಲ್ಲ ಲೈಟ್ ಬಂದಂಗಾಯ್ತು. ಅತ್ತೆ, ಎಲ್ರು ನನಗ್ ಲೂಸರ್ ಅಂತಾರೆ. ನೀವ್ ಇವಾಗ ಇದ್ರಿಂದ ಹೊರಗ್ ಬರ್ಬೇಕು. ಬರ್ದೆ ಹೋದ್ರೆ ನಾನ್ ಸೋತಾಗತ್ತೆ, ಮತ್ತೆ ನನ್ ಎಲ್ರು ಲೂಸರ್ ಅಂತಾರೆ. ಏ, ನೀ ಲೂಸರ್ ಅಲ್ಲದಿಯಾ? ನೀ ಇವತ್ ನನ್ಗ ಜೀವನದ ಒಳ್ಳೆ ಪಾಠ ಹೇಳ್ಕೊಟ್ಟಿ. ನಿನ್ ಮನಸ್ನಾಗ ಇಷ್ಟೆಲ್ಲ ನೋವಿಟ್ಕೊಂಡು ನೀನಾ ನಕ್ಕೋತಾ ಇರ್ಬೇಕಾದ್ರ ನಾನ್ ಯಾಕೆ ಹಿಂಗಿರ್ಲಿ ಹೇಳ? ನೀ ಕರೆ ಲೂಸರ್ ಅಲ್ಲವ್ವ, ನೀನ್ ವಿನ್ನರ್ ಅದಿ, ದೊಡ್ಡ ವಿನ್ನರ್ ಅದಿ. ನಮ್ ಕೆಲ್ಸ ಹೇಗೆ ಅಂತ ನಿನಗೆ ಗೊತ್ತಲ್ಲ. ಬರೋದಕ್ಕೆ ಟ್ರೈ ಮಾಡ್ತೀನಿ, ಬರಕ್ಕಾಗದೆ ಇದ್ರೆ ಮ್ಯಾನೇಜ್ ಮಾಡು. ಸೇಫ್ ಫ್ಲೈಟ್. ಯಾಕಣ್ಣ ಮಂಕಾದೆ? ಯಾರ ಫೋನ್ ಬಂದಿತ್ತು? ಶುಭಾಂಗಿದು. ಅದ್ಕೇನಾ? ಅಲ್ಲಿಂದ ಹೊರಡ್ತಾ ಇದ್ದಾಳಂತೆ, ನ್ಯೂಯಾರ್ಕ್ ಏರ್ಪೋರ್ಟ್ ಇಂದ ಫೋನ್ ಮಾಡಿದ್ಲು. ನಾಳೆ ರೀಚ್ ಆಗುವಾಗ ಪಿಕಪ್ ಮಾಡಕ್ ಬರ್ತೀಯಾ ಅಂತ ಕೇಳಕ್ ಫೋನ್ ಮಾಡಿದ್ಲು. ಅದಕ್ ನೀನ್ ಯಾಕಣ್ಣ ಮಂಕ್ ಆಗ್ತೀಯಾ? ಬರ್ತಿರೋದು ಅದ್ಕೆ, ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇದಾರೆ, ಖುಷಿ ಖುಷಿಯಾಗಿ ಹೋಗಿ ರಿಸೀವ್ ಮಾಡ್ಬೇಕು ತಾನೆ. ಸಮಸ್ಯೆನ ಯಾರಾದ್ರೂ ರಿಸೀವ್ ಮಾಡ್ಕೋತಾರ ಸಾರಿಕಾ? ಸಮಸ್ಯೆ ತಾನಾಗೆ ಬಂದ್ರೆ ಪರಿಹಾರ ಮಾಡ್ಕೋಬಹುದು ಅಷ್ಟೇ. ಶುಭಾಂಗಿನ ಒಂದು ಹೆಣ್ಣು ಅನ್ನೋದಕ್ಕಿಂತ ಸಮಸ್ಯೆ ಅನ್ನೋದೇ ಬೆಟರ್. ಅವಳ ಜಾಗದಲ್ಲಿ ಒಂದು ರೋಬೋ ಬಂದಿದ್ರು ಕೂಡ ನಾನೊಂದು ಫೀಲಿಂಗ್ ಇಟ್ಕೊಂಡು ರಿಸೀವ್ ಮಾಡಕ್ ಹೋಗ್ತಾ ಇದ್ನೋ ಏನು. ಆದ್ರೆ ಇವಳು ತಿಯಾನ ಹೆತ್ಕೊಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಅವಳ ಮೇಲೆ ಒಂದು ಚಿಕ್ಕ ಅಬ್ಲಿಗೇಷನ್ ಇದೆ. ಅದು ಬಿಟ್ರೆ ಅವಳ ಮೇಲೆ ಯಾವುದೇ ಫೀಲಿಂಗ್ಸು ಇಲ್ಲ. ಅದಕ್ಕೆ ಬರಕ್ಕಾಗಲ್ಲ ಅಂತ ಹೇಳಿದೆ. ಅಣ್ಣ, ಹಾಗೆ ಯಾಕೆ ಹೇಳಕ್ ಹೋದೆ? ಹೋಗಿ ರಿಸೀವ್ ಮಾಡ್ಬೇಕು ತಾನೆ. ಸರಿಕಾ, ಕೆಲವರಿಗೆ ಒಂದು ಸ್ವಲ್ಪ ಗಮನ ಕೊಟ್ರೆ ತಲೆ ಮೇಲೆ ಕೂತ್ಕೊಳ್ಳೋ ಸ್ವಭಾವ ಇರುತ್ತೆ. ಶುಭಾಂಗಿದು ಅದೇ ತರ ಸ್ವಭಾವ. ಅಣ್ಣ, ಅವ್ರ ಸ್ವಭಾವ ಹೇಗಾದ್ರೂ ಇರ್ಲಿ, ನೀನ್ ಅವ್ರ ಜೊತೆ ಖುಷಿಯಾದ ದಿನಗಳನ್ನ ಕಳೆದಿದ್ಯಾ ತಾನೆ? ಅವ್ರಿಗೋಸ್ಕರ ಬೇಡ, ನಿನ್ಗೋಸ್ಕರ ಆದ್ರೂ ಹೋಗ್ ಬರ್ಬಾರ್ದ? ಹೋಗಿ ರಿಸೀವ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಸಾರಿಕಾ. ಅಣ್ಣ, ಅದಕ್ಕೆ ದೂರ ಇದ್ರು ದಿಯೆ ಮೇಲೆ ಪ್ರೀತಿ ಇದ್ದೇ ಇದೆ. ಮದ್ವೆ ಆದ್ಮೇಲೆ ಇನ್ನಷ್ಟು ದೂರ ಆಗ್ತಾಳನ್ನೋ ಕಾರಣಕ್ಕೆ ಅವ್ರು ಬರ್ತಾ ಇರೋದು. ಏನ್ ಹೇಳ್ತಾ ಇದ್ದೀನಿ, ಅವಳಿಗೆ ದಿಯಾ ಮೇಲೆ ಪ್ರೀತಿನ ಮೈ ಫೋಟ್. ಅಣ್ಣ, ಯಾಕಣ್ಣ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಕೋಪ ಮಾಡ್ಕೊಂಡಿಲ್ಲ ಸಾರಿಕಾ, ಕೋಪ ತಡ್ಕೊಂಡಿದ್ದೀನಿ. ಯಾವ ಮುಖ ಹೊತ್ಕೊಂಡು ಬರ್ತಾ ಇದ್ದಾಳ ಅವಳಿಗೆ? ಅವಳು ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದಲ್ಲ ಎರಡು ಜೀವ ಹಾಳು ಮಾಡಿದ್ದ. ಒಂದು ಸ್ವಲ್ಪ ಪಶ್ಚಾತ್ತಾಪನೂ ಇಲ್ಲ. ಇಷ್ಟು ವರ್ಷಗಳ ಮೇಲೆ ಮಗಳನ್ನ ನೋಡಕ್ ಬರ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷ ಕೂಡ ಇಲ್ಲ. ಎಷ್ಟು ಮಟೀರಿಯಲಿಸ್ಟಿಕ್ ಆಗಿ ಮಾತಾಡಿದ್ಲು, ದಿಯಾ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ. ಹುಡುಗ ಸೈಂಟಿಸ್ಟ್ ಅಂತ ಹೇಳಿದ್ನಲ್ಲ, ಅವ್ನು ನಾಸಾಕ್ ಬರ್ತಾನ, ಇಸ್ರೋಗ್ ಬರ್ತಾನ ಅನ್ನೋ ಫೀಲಿಂಗ್ ಅಲ್ಲಿ ಮಾತಾಡಿದ್ಲು. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಮಾತಾಡ. ನೀನ್ ಯಾಕೆ ಅವ್ರ ಬಗ್ಗೆ ಪೂರ್ತಿಯಾಗಿ ಹೇಳಿಲ್ಲ? ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದೀನಿ ಸಾರಿಕಾ. ಇಲ್ಲಿ ಬಂದು ಶಶಾಂಕನ ನೋಡಿ ಅದು ಏನ್ ಹೇಳ್ತಾಳೋ ಗೊತ್ತಿಲ್ಲ. ಅವಳಿಗೆ ತಲೆಯಲ್ಲಿರೋ ಬುದ್ಧಿ, ನಡತೆಯಲ್ಲಿರೋ ಸಂಸ್ಕಾರ ಇದ್ಯಾವುದೂ ಕಾಣಲ್ಲ. ಅಣ್ಣ, ಒಂದಲ್ಲ ಒಂದಿನ ಇದನ್ನ ಎದುರಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಹಾಗೆ ಅವ್ರನ್ನ ಪರಿಚಯ ಮಾಡಿಸು. ಪರಿಚಯ ಇಲ್ಲದೆ ಇರೋದ್ರಿಂದ ಈ ಸಂಬಂಧ ಸರಿ ಇಲ್ಲ ಅಂತ ಅವ್ರಿಗೆ ಅನಿಸ್ತಿರ್ಬೋದು. ಶಶಾಂಕ್ ಮತ್ತೆ ಅವ್ರ ಮನೆಯವ್ರ ಸ್ವಭಾವ ಏನು ಅಂತ ಗೊತ್ತಾದ್ಮೇಲೆ ಖಂಡಿತ ಅದ್ಕೆಗೆ ಇಷ್ಟ ಆಗೇ ಆಗತ್ತೆ.
ಎಲ್ಲದಕ್ಕಿಂತ ಇದೇ ರೂಮ್ ಬೆಸ್ಟ್ ಅದ. ಎಲ್ರೂ ಬರ್ರಿ, ಇಲ್ಲೇ ಕೂತು ಹರಟಿ ಹೊಡೆಯೋಣ. ಬರ್ರಿ ಬರ್ರಿ ಬರ್ರಿ. ಶಶಾಂಕ, ನಿಂಗೊಂದ್ ಖಡಕ್ ಚಾ ತರಲೇನ? ನನಗೇನು ಬೇಡ. ನಿಮ್ಗೆಲ್ರಿಗೂ ಚಲೋ ಗೊತ್ತದಲ್ಲ ನಾ ಇಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಿರ್ತೀನಿ ಅಂತ. ಆದ್ರೂ ನನಗೆ ತ್ರಾಸ್ ಕೊಡ್ಲಿಕ್ಕೆ ಬಂದಿರಲ್ಲ, ಹೌದೋ ಇಲ್ಲ? ಹಂಗೇನಿಲ್ಲ, ಇಡೀ ಮನ್ಯಾಗ ಇದ ಚಲೋ ಕೋಲೆ ಐತಿ, ಅದಕ್ಕೆ ಬಂದೇವಿ. ಹೌದು, ಇಲ್ಲಿ ಬಂದ್ರ ಸೈಂಟಿಫಿಕ್ ವಾಸನೆ ಬರ್ತದ. ಸೊ ಇವಾಗ ನೀವು ನನಗೆ ಕೆಲಸ ಮಾಡಕ ಬಿಡಂಗಿಲ್ಲ. ಸರಿ, ಅದು ನನ್ನ ಕಾಡ್ಲಿಕ್ಕೆ ಬಂದಿರಂತ ನನಗೆ ಚಲೋ ಗೊತ್ತದ, ಹೌದಿಲ್ಲ? ಹಲೋ, ನೀನು ನಿನ್ನ ಕೆಲಸ ಮಾಡು. ನಿನ್ಗೆ ಯಾರು ಡಿಸ್ಟರ್ಬ್ ಮಾಡ್ಯಾರ? ನಾನು ಇಮೇಲ್ ಕಳ್ಸಾಕ್ತಿದ್ದೆ. ಶಶಾಂಕ, ನೀ ಕೆಲಸ ಮಾಡ್ಕೊಂತಿರು, ನಾವು ಉಳ್ದವರೆಲ್ಲ ಆಟಾಡ್ತಿರ್ತೀವಿ. ನಯನ, ಕೆಲವ್ರು ಹಾಗೆ ಎಲ್ಲರೂ ಆಟ ಆಡ್ತಾ ಇದ್ರೆ ತಮ್ಗೇನು ದೊಡ್ಡದಾಗ ಇಂಪಾರ್ಟೆಂಟ್ ಕೆಲಸ ಇರೋರ್ ತರ ಮಾಡ್ಕೊಂಡು ಕೂತಿರ್ತಾರೆ. ಒಳ್ಳೆ ಮೇಲಿಂದ ಕೆಳಗೆ ಇಳಿದು ಬಂದಿರತ್ತಲ್ಲ ಏಲಿಯನ್, ಸೇಮ್ ಅದೇ ತರ. ನಿಜ, ಇದು ಏಲಿಯನ್ನೇ. ಅದಕ್ಕೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ದಯವಿಟ್ಟು ನೀವಿಬ್ರು ಮೂಡ್ನ ಚೆನ್ನಾಗಿಟ್ಕೊಳ್ಳಿ. ಅದಕ್ಕೆ ಬಂದ್ರು ಅನ್ಸುತ್ತೆ. ನೀವಿಬ್ರಲ್ಲಿ ಯಾರಾದ್ರೂ ಹೋಗಿ ಬಾಗಿಲು ತೆಗೀರಿ, ನಾನಂತೂ ತೆಗಿಯಲ್ಲ. ನಾನೇ ಬಾಗಿಲು ತೆಗಿತೀನಿ.